ಓಂ ಶಾಂತಿ. ದಿನಾಂಕ 14/7/2021. ಪ್ರಾತಃ ಮುರಳಿ. ಬಾಬ್ ದಾದ ಮಧುಬನ. ಮಧುರ ಮಕ್ಕಳೇ, ಇಡೀ ಜಗತ್ತಿಗೆ ಶಾಂತಿ ಕೊಡುವುದು ಒಬ್ಬ ತಂದೆಯದ್ದೇ ಕೆಲಸವಾಗಿದೆ. ಆದ್ದರಿಂದ ಹೇ ಶಾಂತಿ ದೇವ ಎಂದು ಹೇಳುತ್ತಾರೆ. ಅಂದ ಮೇಲೆ ಪ್ರಶಸ್ತಿ ಸಹ ತಂದೆಗೆ ಸಿಗಬೇಕು. ಇಡೀ ಜಗತ್ತಿಗೆ ಶಾಂತಿ ಕೊಡುವುದು ಒಬ್ಬ ತಂದೆಯದ್ದೇ ಕೆಲಸವಾಗಿದೆ. ಆದ್ದರಿಂದ ಹೇ ಶಾಂತಿ ದೇವ ಎಂದು ಹೇಳುತ್ತಾರೆ. ಅಂದ ಮೇಲೆ ಪ್ರಶಸ್ತಿ ಸಹ ತಂದೆಗೆ ಸಿಗಬೇಕು. ಪ್ರಶ್ನೆ: ಯಾವ ಮಕ್ಕಳು ತಂದೆಯನ್ನು ಸಂಪೂರ್ಣ ಅನುಸರಣೆ ಮಾಡಬಹುದು? ಯಾವ ಮಕ್ಕಳು ತಂದೆಯನ್ನು ಸಂಪೂರ್ಣ ಅನುಸರಣೆ ಮಾಡಬಹುದು? ಉತ್ತರ: ತಂದೆ ಸಮಾನ ಪಾವನರಾಗುವಂಥವರೇ ಸಂಪೂರ್ಣ ಅನುಸರಣೆ ಮಾಡಲು ಸಾಧ್ಯ. ಎರಡು: ಯಾರು ಪಕ್ಕಾ ಪ್ರಿಯತಮೆಯಾಗಿದ್ದಾರೆ ಅವರೇ ಪ್ರಿಯತಮನಾದ ನನ್ನನ್ನು ಅನುಸರಣೆ ಮಾಡಬಹುದು. ಆ ರೀತಿ ನಾನು ಪ್ರಿಯತಮೆಯರನ್ನು ಜೊತೆಯಲ್ಲಿ ಕರೆದುಕೊಂಡು ಹೋಗುತ್ತೇನೆ. ಆದ್ದರಿಂದ ಶಾಸ್ತ್ರಗಳಲ್ಲಿ ಗೋವಿನ ಬಾಲವನ್ನು ಹಿಡಿದುಕೊಳ್ಳುವುದರಿಂದ ಪಾರಾಗುತ್ತಾರೆ ಎಂದು ತೋರಿಸುತ್ತಾರೆ. ಈಗ ಇಲ್ಲಿ ಗೋವು ಅಥವಾ ಗೋವಿನ ಬಾಲದ ವಿಚಾರವೇ ಇಲ್ಲ. ಹಾಡು: ನೀನು ಪ್ರೀತಿಯ ಸಾಗರನಾಗಿರುವೆ. ಓಂ ಶಾಂತಿ. ಬಾಬ್ದಾದ ಇಬ್ಬರು ಇದ್ದಾರಲ್ಲವೇ? ಆತ್ಮಗಳ ತಂದೆ ಶಿವಬಾಬಾ ಆಗಿದ್ದಾರೆ ಎಂಬುದನ್ನು ಮಕ್ಕಳು ಈಗ ತಿಳಿದಿದ್ದಾರೆ. ನಾನು ಪತಿತ ಪಾವನಾಗಿದ್ದೇನೆ, ನಾನು ನಿರಾಕಾರ ಆಗಿದ್ದೇನೆ ಎಂಬುದನ್ನು ನೀವು ತಿಳಿದಿದ್ದೀರಿ. ನೀವು ನಿರಾಕಾರ ಆಗಿದ್ದೀರಿ, ಶಾಂತ ಸ್ವರೂಪ ಆಗಿದ್ದೀರಿ. ನಿರಾಕಾರ ತಂದೆ ಸಹ ಶಾಂತ ಸ್ವರೂಪ ಆಗಿದ್ದಾರೆ. ಆತ್ಮ ಸಹ ಶಾಂತ ಸ್ವರೂಪ ಆಗಿದೆ. ಆತ್ಮದ ಸ್ವಧರ್ಮವೇ ಶಾಂತಿಯಾಗಿದೆ. ನಿಮ್ಮ ನಿವಾಸ ಸ್ಥಾನ ಶಾಂತಿಧಾಮವಾಗಿದೆ. ಯಜ್ಞ ಇತ್ಯಾದಿಯನ್ನು ರಚಿಸುತ್ತಾರೆಂದರೆ ಶಾಂತಿ ದೇವ ಎಂದು ಹೇಳುತ್ತಾರೆ. ಏಕೆಂದರೆ ಆ ಪರಮಾತ್ಮನೇ ಶಾಂತಿಯ ಸಾಗರನಾಗಿದ್ದಾರೆ. ಆ ತಂದೆ ಇಡೀ ಜಗತ್ತಿಗೆ ಶಾಂತಿ ಕೊಡುವಂಥವರಾಗಿದ್ದಾರೆ. ಆ ರೀತಿ ಅನೇಕರು ಶಾಂತಿಯಲ್ಲಿರುವುದರಿಂದ ಪ್ರಶಸ್ತಿ ಸಿಗುತ್ತದೆ. ಯಾರಿಗಾದರೂ ಪ್ರಶಸ್ತಿ ಸಿಗುತ್ತದೆ ಅಂದಾಗ ಇವರು ಶಾಂತಿ ಸ್ಥಾಪನೆ ಮಾಡಲು ನಿಮಿತ್ತರಾಗಿದ್ದಾರೆ ಎಂದು ಹೇಳುತ್ತಾರೆ. ಇದರಲ್ಲಿ ಗಣ್ಯ ವ್ಯಕ್ತಿಗಳ ಹೆಸರನ್ನು ತೆಗೆದುಕೊಳ್ಳುತ್ತಾರೆ. ಈಗ ಶಾಂತಿಯಂತೂ ಇಡೀ ಜಗತ್ತಿಗೆ ಬೇಕು. ಇಲ್ಲವೆಂದರೆ ಅಶಾಂತಿಯಲ್ಲಿರುವವರು ಅನ್ಯರಿಗೂ ಅಶಾಂತಿಯನ್ನು ಮಾಡುತ್ತಾರೆ. ಇದು ಇರುವುದೇ ರಾವಣ ರಾಜ್ಯ. ರಾವಣ ಶತ್ರುವಾಗಿದ್ದಾನಲ್ಲವೇ? ರಾಮನಿಗೆ ಶತ್ರು ಎಂದೇನು ಹೇಳುವುದಿಲ್ಲ. ರಾಮನ ಪ್ರತಿಕೃತಿಯನ್ನು ಮಾಡಿ ಸುಡುವುದಿಲ್ಲ. ತ್ರೇತಾದ ರಾಮನೂ ಅಲ್ಲ, ಪರಮಪಿತ ಪರಮಾತ್ಮನನ್ನೂ ಅಲ್ಲ. ರಾಮರಾಜ್ಯವನ್ನು ಎಲ್ಲರೂ ಬಯಸುತ್ತಾರೆ. ಆದರೆ ರಾಮರಾಜ್ಯ ಎಂದು ಯಾವುದಕ್ಕೆ ಹೇಳಲಾಗುತ್ತದೆ? ಇದು ಯಾರಿಗೂ ಗೊತ್ತಿಲ್ಲ. ಹೊಸ ಜಗತ್ತಿರಲಿ, ಹೊಸ ದೆಹಲಿಯಲ್ಲಿ ರಾಮರಾಜ್ಯ ಇರಲಿ ಎಂದಷ್ಟೇ ಹೇಳುತ್ತಾರೆ. ಹೊಸ ದೆಹಲಿ ಎಂದು ಹೇಳುತ್ತಾರೆ. ಹೆಸರಂತೂ ಬಹಳಷ್ಟು ಇಟ್ಟಿದ್ದಾರೆ. ದೆಹಲಿ ಎಲ್ಲದಕ್ಕೂ ರಾಜಧಾನಿಯಾಗಿದೆ. ದೆಹಲಿ ಪರಿಸ್ಥಾನ ಆಗಿತ್ತು. ಅಲ್ಲಿ ರಾಧಾಕೃಷ್ಣರನ್ನು ಸಹ ತೋರಿಸುತ್ತಾರೆ. ಇವರಿಬ್ಬರು ಮುಖ್ಯ ರಾಜಕುಮಾರ ರಾಜಕುಮಾರಿ ಆಗಿದ್ದಾರೆ. ಅವರಿಬ್ಬರೇ ಇರುವುದಿಲ್ಲ, ಬೇರೆಯವರು ಸಹ ಇರುತ್ತಾರೆ. 8 ರಾಜ್ಯ ಎಂದು ಗಾಯನ ಮಾಡಲಾಗಿದೆ. ಬುದ್ಧಿಯಿಂದ ಕೆಲಸ ತೆಗೆದುಕೊಳ್ಳಬೇಕು. ಸತ್ಯಯುಗದಲ್ಲಿ ಅವಶ್ಯವಾಗಿ ಬೇರೆ ರಾಜ್ಯವೂ ಇರುತ್ತದೆ. ಇಲ್ಲಿ ನೋಡಿ, ಎಷ್ಟೊಂದು ರಾಜ್ಯವಿದೆ. ವೃದ್ಧಿ ಆಗುತ್ತಾ ಆಗುತ್ತಾ ಬಹಳಷ್ಟು ಆಗಿ ಹೋಗಿದೆ. ಇಂತಿಂತಹ ಊರಿನ ಮಹಾರಾಜ, ಚಿಕ್ಕ ಚಿಕ್ಕ ಅನೇಕ ಹಳ್ಳಿಗಳು ಇರುತ್ತದಲ್ಲವೇ? ಸತ್ಯಯುಗದಲ್ಲಿ ಇಷ್ಟೊಂದು ಇರಲಿಲ್ಲ. ಅಲ್ಲಂತೂ ಲಕ್ಷ್ಮೀನಾರಾಯಣರ ಹೆಸರು ಪ್ರಸಿದ್ಧಿಯಾಗಿದೆ. 2500 ವರ್ಷ ಅವರ ರಾಜ್ಯ ನಡೆದಿದೆ. ಲಕ್ಷಾಂತರ ವರ್ಷ ಆಗಿದೆ ಎಂದು ಮನುಷ್ಯರು ಹೇಳುತ್ತಾರೆ. ಚಿಂತನೆ ಮಾಡುವ ವಿಚಾರವಾಗಿದೆ. ಇದು ಸಹ ಆತ್ಮಕ್ಕೆ ಭೋಜನ ಆಗಿದೆ. ನಿಮ್ಮ ಬುದ್ಧಿಗೆ, ಆತ್ಮಕ್ಕೆ ಈ ಆತ್ಮೀಯ ಭೋಜನವನ್ನು ಕೊಡುತ್ತಾರೆ. ಈಗ ನಿಮ್ಮ ಬುದ್ಧಿಯ ಬೀಗ ತೆರೆದಿದೆ. ಋಷಿ ಮುನಿ ಇತ್ಯಾದಿಯರೆಲ್ಲ ನಾವು ರಚಯಿತ ಹಾಗೂ ರಚನೆಯನ್ನು ತಿಳಿದಿಲ್ಲವೆಂದು ಹೇಳುತ್ತಾರೆ. ಈಗ ನೀವು ಮಕ್ಕಳು ಈ ರೀತಿ ಹೇಳುವುದಿಲ್ಲ. ನೀವಂತೂ ರಚಯಿತ ಹಾಗೂ ರಚನೆಯ ಆದಿ ಮಧ್ಯ ಅಂತ್ಯವನ್ನು ತಿಳಿದಿದ್ದೀರಿ. ನೀವು ತಮ್ಮ 84 ಜನ್ಮಗಳನ್ನು ತಿಳಿದುಕೊಂಡಿದ್ದೀರಿ. ಆದಿಯಲ್ಲಿ ನೀವು ದೇವತೆ ಆಗಿದ್ದೀರಿ. ಅನಂತರ ರಾವಣನ ಪ್ರವೇಶತೆ ಆಗುವುದರಿಂದ ವಿಕಾರಿ ಆದಿರಿ. ಈಗ ಅಂತ್ಯವಾಗಿದೆ. ಈಗ ಹಳೆಯ ಜಗತ್ತಿನ ವಿನಾಶ ಆಗಿ ಅನಂತರ ಆದಿಯಾಗುತ್ತದೆ ಎಂದು ನೀವು ತಿಳಿದಿದ್ದೀರಿ. ಆದಿಯಲ್ಲಿ ರಾಮರಾಜ್ಯ ಇರುತ್ತದೆ, ಮಧ್ಯದಲ್ಲಿ ರಾವಣನ ರಾಜ್ಯ ಇರುತ್ತದೆ. ಈಗ ರಾವಣ ರಾಜ್ಯ ಪೂರ್ಣವಾದ ನಂತರ ರಾಮರಾಜ್ಯ ಪ್ರಾರಂಭವಾಗುತ್ತದೆ. ನರನಿಂದ ನಾರಾಯಣರಾಗಬೇಕಲ್ಲವೇ? ಇದು ಸತ್ಯನಾರಾಯಣನ ಕಥೆಯಾಗಿದೆ. ಸರ್ವಶಾಸ್ತ್ರಮಯಿ ಶಿರೋಮಣಿ ಗೀತೆ ಎಂದು ನೀವು ತಿಳಿದಿದ್ದೀರಿ. ಶ್ರೇಷ್ಠರಾಗಲು ಶ್ರೀಮತ ಸಿಗುತ್ತದೆ.
ಶ್ರೇಷ್ಠರಿಗೆ ಶ್ರೀ ಎಂದು ಕರೆಯಲಾಗುತ್ತದೆ. ಸಂಗಮದಲ್ಲಿ ಒಂದು ಗೀತಾಶಾಸ್ತ್ರವಿದೆ, ಅದರಿಂದ ದೇವತಾ ಧರ್ಮ ಸ್ಥಾಪನೆ ಆಗುತ್ತದೆ ಎಂದು ಮಕ್ಕಳು ತಿಳಿದಿದ್ದಾರೆ. ಸತ್ಯಯುಗದಲ್ಲಂತೂ ಪಾವನರನ್ನಾಗಿ ಮಾಡಲು ಪತಿತರಾರೂ ಇರುವುದಿಲ್ಲ. ನಿಮಗೆ ಈಗ ತಂದೆ ತಿಳಿಸುತ್ತಾರೆ, ಗೀತೆಗೆ ಪತಿತ ಪಾವನಿ ಎಂದು ಹೇಳುವುದಕ್ಕೆ ಸಾಧ್ಯವಿಲ್ಲ. ಗೀತೆಯ ಮೂಲಕ ಪಾವನರಾಗಲು ಸಾಧ್ಯವಿಲ್ಲ. ಗೀತೆಯ ಭಗವಂತನಿಗೆ ಪತಿತ ಪಾವನ ಎಂದು ಹೇಳಲಾಗುತ್ತದೆ. ಇದನ್ನು ಚೆನ್ನಾಗಿ ನೆನಪು ಮಾಡಿ. ಗೀತೆ ಆದಿ ಸನಾತನ ದೇವತಾ ಧರ್ಮದ ಶಾಸ್ತ್ರವಾಗಿದೆ. ಗೀತೆಯ ಸಮಯದಲ್ಲಿ ಮಹಾಭಾರತ ಯುದ್ಧ ನಡೆದಿತ್ತು. ಅದರಿಂದ ಅನೇಕ ಧರ್ಮಗಳ ವಿನಾಶವಾಗಿ ಒಂದು ಧರ್ಮದ ಸ್ಥಾಪನೆ ಆಗಿದೆ. ದೇವತಾ ಧರ್ಮದ ಶಾಸ್ತ್ರಕ್ಕೆ ಗೀತೆ ಎಂದು ಹೇಳಲಾಗುತ್ತದೆ, ಬ್ರಾಹ್ಮಣರ ಶಾಸ್ತ್ರ ಎಂದು ಹೇಳುವುದಿಲ್ಲ. ಬ್ರಾಹ್ಮಣರ ಹೆಸರು ಗೀತೆಯಲ್ಲಿಲ್ಲ. ಪರಮಪಿತ ಪರಮಾತ್ಮನೇ ಬಂದು ಬ್ರಹ್ಮರವರ ಮೂಲಕ ಈ ಎಲ್ಲ ವೇದ ಶಾಸ್ತ್ರ ಇತ್ಯಾದಿಯ ಸಾರವನ್ನು ತಿಳಿಸುತ್ತಾರೆ. ಸತ್ಯಯುಗದಲ್ಲಂತೂ ಬ್ರಾಹ್ಮಣರು ಇರುವುದಿಲ್ಲ ಎಂದು ನೀವೀಗ ತಿಳಿದಿದ್ದೀರಿ. ಅಲ್ಲಿ ಲಕ್ಷ್ಮೀನಾರಾಯಣರು ದೇವತೆಗಳಾಗಿದ್ದರು, ಬ್ರಹ್ಮನ ನಂತರ ವಿಷ್ಣುವಾಗಿದ್ದಾರೆ. ಬ್ರಹ್ಮರವರ ಮೂಲಕ ವಿಷ್ಣುಪುರಿಯ ಸ್ಥಾಪನೆ ಎಂದು ಚಿತ್ರದಲ್ಲಿಯೂ ತೋರಿಸುತ್ತಾರೆ. ಬ್ರಹ್ಮ ಮತ್ತು ವಿಷ್ಣು ಒಟ್ಟಿಗೆ ಇರಲು ಸಾಧ್ಯವಿಲ್ಲ. ಬ್ರಹ್ಮರವರ ಮೂಲಕ ದೇವತಾ ಧರ್ಮದ ಸ್ಥಾಪನೆ ಆಗುತ್ತದೆ. ಇದು ವಿಸ್ತಾರದಲ್ಲಿ ತಿಳಿದುಕೊಳ್ಳುವ ವಿಚಾರಗಳಾಗಿವೆ. ಈಗ ನೀವು ಮಕ್ಕಳು ಶಿವಬಾಬರವರಿಂದ ಸ್ವರ್ಗದ ಆಸ್ತಿ ಪಡೆಯುತ್ತೀರಿ, ಹಕ್ಕುದಾರರಾದಿರಲ್ಲವೇ? 4 ಮುಖ್ಯ ಧರ್ಮಶಾಸ್ತ್ರವಿದೆ. 1 ಶ್ರೀಮದ್ ಭಗವದ್ಗೀತೆ ಇದೆ. ಇದರಿಂದ 1 ಧರ್ಮದ ಸ್ಥಾಪನೆ ಆಗುತ್ತದೆ. ಅನಂತರ ಇಸ್ಲಾಮಿಯರದ್ದು ಬೌದ್ಧರದ್ದು ಧರ್ಮ ಆಗುತ್ತದೆ. ಗೀತೆ ಒಂದೇ ಆಗಿದೆ, ಅದರಲ್ಲಿ ಶ್ರೀಮದ್ ಭಗವದ್ಗೀತೆ ಎಂದು ಬರೆಯಲಾಗಿದೆ. ಬೇರೆ ಯಾವುದೇ ಶಾಸ್ತ್ರಗಳಲ್ಲಿ ಶ್ರೀಮತ ಇಲ್ಲ. ಇಸ್ಲಾಮಿಯರ ಶ್ರೀಮತ ಅಥವಾ ಬೌದ್ಧ ಶಾಸ್ತ್ರದ ಶ್ರೀಮತ ಎಂದು ಗಾಯನ ಮಾಡುವುದಿಲ್ಲ. ಶ್ರೀಮದ್ ಭಗವದ್ಗೀತೆ ಒಂದೇ ಆಗಿದೆ, ಅದರಿಂದ ಯಾವ ಧರ್ಮ ಸ್ಥಾಪನೆ ಮಾಡಿದರೂ ಅಂತ್ಯದಲ್ಲಿ ಆದಿ ಸನಾತನ ದೇವತಾ ಧರ್ಮದ ಸ್ಥಾಪನೆ ಆಗಿದೆ ಮತ್ತು ಸ್ಥಾಪನೆ ಆಗುತ್ತದೆ. ಇದು ತಿಳಿದುಕೊಳ್ಳುವ ವಿಚಾರಗಳಾಗಿವೆ. ಬಾಬಾ ನಮಗೆ ಈಗ ಶಿಕ್ಷಕನ ರೂಪದಲ್ಲಿ ಓದಿಸುತ್ತಾರೆ ಎಂಬುದು ಬುದ್ಧಿಯಲ್ಲಿರಬೇಕು. ಬಾಬಾ ನಮ್ಮ ತಂದೆಯೂ ಆಗಿದ್ದಾರೆ, ಶಿಕ್ಷಕನೂ ಆಗಿದ್ದಾರೆ. ಬಾಬಾ ವಿದ್ಯೆಯಿಂದ ಸರ್ವರ ಸದ್ಗತಿ ಮಾಡುತ್ತಾರೆ, ಅಂದಾಗ ಸದ್ಗುರು ಆದರು. ತಂದೆಯನ್ನು ಎಲ್ಲರೂ ನೆನಪು ಮಾಡುತ್ತಾರೆ. ಈಗ ಗೀತೆಯಲ್ಲಿ ಕೃಷ್ಣನ ಹೆಸರನ್ನು ಹಾಕಿದ್ದಾರೆ, ಅವರಂತೂ ಜ್ಞಾನಸಾಗರನಲ್ಲ. ಜ್ಞಾನಸಾಗರ ತಂದೆಯೇ ಅವರನ್ನು ಈ ರೀತಿ ಮಾಡಿದ್ದಾರೆ, ಅಂದಾಗ ಅವರು ಶಿಕ್ಷಕ ಆದರು. ಇಲ್ಲಿ ನೀವು ಹೊಸ ವಿಚಾರಗಳನ್ನು ಕೇಳುತ್ತೀರಿ. ಶಾಸ್ತ್ರ ಇತ್ಯಾದಿಯನ್ನಂತೂ ಬಹಳ ಓದುತ್ತಾ ಕೇಳುತ್ತಾ ಬಂದಿದ್ದೀರಿ. ಈಗ ನೀವು ನೇರವಾಗಿ ತಂದೆಯ ಮೂಲಕ ಕೇಳುತ್ತೀರಿ. ಮೊದಲು ಎಲ್ಲ ಶರೀರಧಾರಿ ಮನುಷ್ಯರ ಮೂಲಕ ಕೇಳುತ್ತಿದ್ದರು. ನಾವಾತ್ಮ ಅಸಲಿಯಾಗಿ ಅಶರೀರಿಯಾಗಿದ್ದೆವು ಎಂದು ನೀವು ಈಗ ತಿಳಿದಿದ್ದೀರಿ. ನಂತರ ಶರೀರವನ್ನು ಧರಿಸಿದ್ದಾರೆ. ಬಾಬಾರವರು ಸಹ ಶರೀರಿಯಾಗಿದ್ದಾರೆ, ಶಿವಲಿಂಗವನ್ನು ಮಾಡುತ್ತಾರಲ್ಲವೇ? ಆತ್ಮ ಶರೀರದ ಮೂಲಕ ಅವರನ್ನು ಪೂಜಿಸುತ್ತದೆ. ಹೇ ಪರಮಪಿತ ಪರಮಾತ್ಮ, ಬಂದು ಪತಿತರಾದ ನಮ್ಮನ್ನು ಪಾವನ ಮಾಡು ಎಂದು ಕೂಗುತ್ತಾರೆ. ಲಿಂಗದ ಪೂಜೆಯನ್ನು ಮಾಡುತ್ತಾರೆ, ಆದರೆ ಇವರು ಪತಿತ ಪಾವನ ತಂದೆ ಆಗಿದ್ದಾರೆ ಎಂದೇನು ತಿಳಿದಿರುವುದಿಲ್ಲ. ಅವರನ್ನೇ ನಾವು ಕೂಗುತ್ತೇವೆ. ಶಿವ ಭಗವಂತನಾಗಿದ್ದಾರೆ, ಈಶ್ವರ ಆಗಿದ್ದಾರೆ, ಅದೇ ರೀತಿ ನೆನಪು ಮಾಡುತ್ತಾರೆ. ಅವರಿಗೆ ಬಾಬಾ ಎಂದು ಹೇಳಿದಾಗ ಬಾಬಾರವರಿಂದ ಆಸ್ತಿ ಸಿಗಬೇಕು ಎಂದು ಬುದ್ಧಿಯಲ್ಲಿ ಬರುತ್ತದೆ. ನಮಗೆ ಆಸ್ತಿ ಸಿಗುತ್ತದೆ ಅಂದಾಗ ನಾವು ಪೂಜಿಸುತ್ತೇವೆ. ಖಂಡಿತ ಭಾರತವಾಸಿಗಳಿಗೆ ಆಸ್ತಿ ಸಿಕ್ಕಿದೆ. ಯಾವಾಗ ಸಿಕ್ಕಿತು ಇದನ್ನು ಮರೆತು ಹೋಗಿದ್ದಾರೆ. ಈಗ ನೀವು ಮಕ್ಕಳು ತಿಳಿದಿದ್ದೀರಿ. ನಾವು ಬಾಬಾರವರ ಬಳಿ ಬಂದಿದ್ದೇವೆ ಎಂದು ಮಕ್ಕಳು ಹೇಳುತ್ತಾರೆ. ಶಿವಬಾಬಾ ಬ್ರಹ್ಮರವರ ತನುವಿನಲ್ಲಿ ಬಂದು ತಿಳಿಸುತ್ತಾರೆ. ತ್ರಿಮೂರ್ತಿಯ ಹೆಸರು ಪ್ರಸಿದ್ಧವಾಗಿದೆ. ತ್ರಿಮೂರ್ತಿ ಮಾರ್ಗ ಎಂಬ ಹೆಸರನ್ನು ಇಟ್ಟಿದ್ದಾರೆ. ತಂದೆಯ ಮಹಿಮೆ ಬಹಳ ಇದೆ. ಪ್ರೀತಿಯ ಸಾಗರನಾಗಿದ್ದಾರೆ, ಸರ್ವರ ಸದ್ಗತಿ ದಾತನಾಗಿದ್ದಾರೆ ಎಂದು ಹಾಡಿನಲ್ಲಿಯೂ ಕೇಳಿದಿರಿ. ಸರ್ವರಿಗೂ ಸುಖ ಶಾಂತಿಯನ್ನು ಕೊಡುವವರಾಗಿದ್ದಾರೆ. ಸರ್ವರ ದುಃಖ ಹರ್ತ ಸುಖಕರ್ತನಾಗಿದ್ದಾರೆ. ಬಹಳ ಪ್ರೀತಿ ಇದೆ ಅಲ್ಲವೇ? ಅವರಿಗಿಂತ ಪ್ರಿಯವಾದ ವಸ್ತು ಬೇರೆ ಯಾವುದೂ ಇರುವುದಿಲ್ಲ. ಆ ತಂದೆ ಸ್ವರ್ಗದ ಮಾಲೀಕರನ್ನಾಗಿ ಮಾಡುತ್ತಾರೆ. ಖಂಡಿತ ಅವರು ಪ್ರಿಯರಾಗಿದ್ದಾರಲ್ಲವೇ? ಅವರು ವಿಶ್ವಪಿತ ತಂದೆ ಆಗಿದ್ದಾರೆ. ಮಕ್ಕಳೇ, ನನ್ನಿಂದ ಸ್ವರ್ಗದ ಚಕ್ರಾಧಿಪತ್ಯ ಸಿಗುತ್ತದಲ್ಲವೇ ಎಂದು ಹೇಳುತ್ತಾರೆ. ನೀವಾತ್ಮರು ಸಹೋದರ ಸಹೋದರ ಆಗಿದ್ದೀರಿ, ಈಗ ತಂದೆಯ ಮೂಲಕ ಕೇಳುತ್ತಿದ್ದೀರಿ.
ಬಾಬಾ ನಮ್ಮನ್ನು ಬಂದು ಪಾವನ ಮಾಡು ಎಂದು ಎಲ್ಲಾ ಆತ್ಮಗಳು ತಂದೆಯನ್ನು ನೆನಪು ಮಾಡುತ್ತಾರೆ. ಪಾವನ ಮಾಡಲು ಬಾಬಾ ಬಂದಿದ್ದಾರೆ ಎಂದು ಆತ್ಮ ಈಗ ಹೇಳುತ್ತದೆ. ಮಕ್ಕಳೇ, 5000 ವರ್ಷದ ಮೊದಲು ನಿಮ್ಮನ್ನು ಪಾವನ ಮಾಡಲು ಬಂದಿದ್ದೆ ಎಂದು ಹೇಳುತ್ತಾರೆ. ಈಗ ತಂದೆಯಾದ ನನ್ನನ್ನು ನೆನಪು ಮಾಡಿ, ಆಗ ನಿಮ್ಮ ವಿಕರ್ಮ ವಿನಾಶವಾಗುತ್ತದೆ ಮತ್ತು ನಿಮ್ಮ ಎಲ್ಲ ದುಃಖ ದೂರವಾಗುತ್ತದೆ. ಹೇ ಪತಿತ ಪಾವನ ಬಾಯಿಂದು ಕೂಗುತ್ತಾರೆ ಅಥವಾ ಚಪ್ಪಾಳೆಯನ್ನು ಹೊಡೆಯುತ್ತಾರೆ. ಪತಿತ ಪಾವನ ಸೀತಾರಾಮ ಎಂದು ತಲೆ ಚಚ್ಚಿಕೊಳ್ಳುತ್ತಾರೆ. ಅಂದ ಮೇಲೆ ಸ್ವಯಂ ಪತಿತರಾದರಲ್ಲವೇ? ಇದಂತೂ ನರಕವೇ ಆಗಿದೆ. ಇದಕ್ಕೆ ರೌರವ ನರಕ ಎಂದು ಕರೆಯಲಾಗುತ್ತದೆ. ಗರುಡ ಪುರಾಣದಲ್ಲಿ ಹೀಗೆ ಮಾಡಿದರೆ ಹೀಗೆ ಆಗುತ್ತದೆ ಎಂದು ಬಹಳ ಭಯಾನಕ ವಿಚಾರಗಳನ್ನು ಬರೆದಿದ್ದಾರೆ. ನಂತರ ಗೋವಿನ ಬಾಲವನ್ನು ಹಿಡಿದುಕೊಳ್ಳುವುದರಿಂದ ಸ್ವರ್ಗಕ್ಕೆ ಹೋಗುತ್ತಾರೆ ಎಂದು ಹೇಳಿಬಿಡುತ್ತಾರೆ. ಈ ರೀತಿ ಸ್ವಲ್ಪ ಬರೆಯಲಾಗಿದೆ. ಈಗ ಪ್ರಾಣಿಗಳ ವಿಚಾರ ಇಲ್ಲ. ನೀವು ಗೋಮಾತ ಆಗಿದ್ದೀರಲ್ಲವೇ? ಎಲ್ಲಿಯವರೆಗೆ ಯಾರಾದರೂ ನಿಮ್ಮ ಬಾಲ ಅಥವಾ ಹಿಂದೆ ಬರುವುದಿಲ್ಲ ಅಲ್ಲಿಯ ತನಕ ಮಾರ್ಗ ಸಿಗಲು ಸಾಧ್ಯವಿಲ್ಲ. ಬಾಲ ಅಂತೂ ಇಲ್ಲ, ನಿಮ್ಮ ಬಾಲ ಹಿಡಿದು ದಾಟಿ ಹೋಗುತ್ತಾರೆ ಎಂದು ಹೇಳುತ್ತಾರೆ. ಈಗ ಇಲ್ಲಿ ಬಾಲವನ್ನು ಹಿಡಿದುಕೊಳ್ಳುವ ಹಾಗೆ ಇಲ್ಲ, ಆದರೆ ಅನುಸರಣೆ ಮಾಡಬೇಕು. ಸನ್ಯಾಸಿಗಳಿಗೆ ಬಹಳ ಅನುಯಾಯಿಗಳಿದ್ದಾರೆ, ಆದರೆ ಅನುಸರಣೆ ಮಾಡುವುದು ಅಂದರೆ ಪವಿತ್ರರಾಗುವುದಾಗಿದೆ. ನೀವಂದು ಸತ್ಯ ಸತ್ಯ ಅನುಯಾಯಿಗಳಾಗಿದ್ದೀರಿ. ನಿಮ್ಮೆಲ್ಲರನ್ನು ಮರಳಿ ಕರೆದುಕೊಂಡು ಹೋಗಲು ನಾನು ಬಂದಿದ್ದೇನೆ ಎಂದು ಶಿವಬಾಬಾ ಹೇಳುತ್ತಾರೆ. ನೀವು ನನ್ನನ್ನು ನೆನಪು ಮಾಡಿದಾಗ ನಿಮ್ಮ ಪಾಪ ಭಸ್ಮವಾಗುತ್ತದೆ. ಪಾವನರಾಗದ ಹೊರತು ಅನುಸರಣೆ ಮಾಡಲು ಸಾಧ್ಯವಿಲ್ಲ. ಶಿವಬಾಬಾರವರನ್ನು ಸಂಪೂರ್ಣ ಅನುಸರಣೆ ಮಾಡಬೇಕು. ಅನುಸರಣೆ ಮಾಡಲು ನೀವು ಇಲ್ಲಿ ಕುಳಿತಿದ್ದೀರಿ. ಭಕ್ತಿ ಮಾರ್ಗದಲ್ಲಿಯೂ ನನ್ನನ್ನು ನೆನಪು ಮಾಡುತ್ತಾ ಬಂದಿದ್ದೀರಿ. ಆತ್ಮಗಳೆಲ್ಲ ಪ್ರಿಯತಮೆಯಾಗಿದ್ದಾರೆ, ಪರಮಾತ್ಮ ಪ್ರಿಯತಮನಾಗಿದ್ದಾರೆ ಎಂದು ನೀವು ತಿಳಿದಿದ್ದೀರಿ. ಆತ್ಮಗಳೆಲ್ಲ ಅವರನ್ನು ನೆನಪು ಮಾಡುತ್ತಾರೆ. ಕರೆದುಕೊಂಡು ಹೋಗಲು ಅವರು ಬಂದಿದ್ದಾರೆ. ನನ್ನನ್ನು ಅನುಸರಣೆ ಮಾಡಿ, ಆಗ ನಿಮ್ಮನ್ನು ಜೊತೆಯಲ್ಲಿ ಕರೆದುಕೊಂಡು ಹೋಗುತ್ತೇನೆ ಎಂದು ಹೇಳುತ್ತಾರೆ. ಹೇಗೆ ಅನುಸರಣೆ ಮಾಡುವುದು ಎಂಬುದನ್ನು ತಿಳಿಸಿಕೊಡುತ್ತಾರೆ. ನಾನು ಪಾವನ ಆಗಿದ್ದೇನೆ, ನೀವು ಪತಿತರಾಗಿದ್ದೀರಿ ಅಂದಾಗ ಖಂಡಿತ ಪಾವನರಾಗಬೇಕು. ಅವಶ್ಯವಾಗಿ ಅನುಸರಣೆ ಮಾಡಬೇಕು. ವಿಕಾರಿಗಳಂತೂ ಅನುಸರಣೆ ಮಾಡಲು ಸಾಧ್ಯವಿಲ್ಲ. ಅನುಸರಣೆ ಮಾಡಲು ನನ್ನ ಸಮಾನ ಪವಿತ್ರರಾಗಿ. ನಾನು ಪತಿತರನ್ನು ನನ್ನ ಜೊತೆ ಶಾಂತಿಧಾಮಕ್ಕೆ ಕರೆದುಕೊಂಡು ಹೋಗಲಿ. ಮುಕ್ತಿ ಪಡೆಯಲು ಇಷ್ಟೆಲ್ಲ ಮನುಷ್ಯರು ಭಕ್ತಿ, ತಪ ದಾನ ಪುಣ್ಯ ಇತ್ಯಾದಿಯನ್ನು ಮಾಡುತ್ತಾರೆ. ಏಕೆಂದರೆ ಇಲ್ಲಿ ದುಃಖವಿದೆ ಹಾಗೂ ನಾವು ನಮ್ಮ ಮನೆಗೆ ಮರಳಿ ಹೋಗಬೇಕು ಎಂದು ಬಯಸುತ್ತಾರೆ. ಖಂಡಿತ ಪವಿತ್ರರಾಗಬೇಕು ಎಂದು ತಂದೆ ಹೇಳುತ್ತಾರೆ. ನಾನು ಪಾವನ ಆಗಿದ್ದೇನೆ ಅಂದಾಗ ನಿಮ್ಮನ್ನು ಪಾವನರನ್ನಾಗಿ ಮಾಡುತ್ತೇನೆ. ಬರುವುದು ಸಹ ಬ್ರಹ್ಮಾರವರ ತನುವಿನಲ್ಲಿ. ನಾನು ರಚಯಿತನಾಗಿರುವೆ. ನಾನು ಈ ಬ್ರಹ್ಮಾರವರ ತನುವಿನಲ್ಲಿ ಬರುತ್ತೇನೆ. ಬ್ರಹ್ಮಾರವರ ಮೂಲಕ ತಂದೆ ದೇವತಾ ಧರ್ಮದ ಸ್ಥಾಪನೆ ಮಾಡುತ್ತಾರೆ ಎಂದು ತೋರಿಸುತ್ತಾರೆ. ನೀವು ಬೀಕೆಗಳಾಗಿದ್ದೀರಿ, ಶಿವಬಾಬಾರವರನ್ನು ಅನುಸರಣೆ ಮಾಡಬೇಕು ಎಂದು ಈಗ ತಿಳಿದಿದ್ದೀರಿ. ತಂದೆ ಹೇಳುತ್ತಾರೆ, ನನ್ನನ್ನು ನೆನಪು ಮಾಡಿ, ಆಗ ನಾನು ಪಾವನ ಜಗತ್ತಿಗೆ ಕರೆದುಕೊಂಡು ಹೋಗುತ್ತೇನೆ ಎಂದು ಪ್ರತಿಜ್ಞೆ ಮಾಡುತ್ತೇನೆ. ಬೇರೆ ಯಾವುದೇ ಉಪಾಯ ಇಲ್ಲ. ಪತಿತ ಪಾವನ ಎಂದು ಹೇಳುತ್ತಾರೆ. ಅಥವಾ ದೃಷ್ಟಿ ಮೇಲೆ ಹೋಗುತ್ತದೆ ಅಥವಾ ನೀರಿನ ಕಡೆ ಹೋಗುತ್ತದೆ. ಗಂಗೆ ಅಂತೂ ಪತಿತ ಪಾವನೆ ಅಲ್ಲ. ಇವರಂತೂ ಸಾಗರನಿಂದ ಹೊರಟಿರುವ ನದಿಗಳಾಗಿದ್ದಾರೆ. ಈಗ ನಿಮ್ಮ ಬಾಲವನ್ನು ಹಿಡಿದುಕೊಳ್ಳಬೇಕು. ನೀವು ಪಾವನರಾಗಬೇಕು. ನನ್ನನ್ನು ಅನುಸರಣೆ ಮಾಡಿದಾಗ ಜೊತೆಯಲ್ಲಿ ಹೋಗಲು ಸಾಧ್ಯ ಎಂದು ತಂದೆ ಹೇಳುತ್ತಾರೆ. ನೀವು ನನ್ನ ಜೊತೆ ಇರುವವರಾಗಿದ್ದೀರಿ. ಈಗ 84ರ ಚಕ್ರದಲ್ಲಿ ಬಂದು ಪತಿತರಾಗಿದ್ದೀರಿ. ಈಗ ಪುನಃ ನನ್ನನ್ನು ನೆನಪು ಮಾಡಿ, ಆಗ ಪಾವನರಾಗುತ್ತೀರಿ. ಸನ್ಯಾಸಿಗಳು ಸಹ ಗೃಹಸ್ಥಿ ಎಂದು ಹೇಳಲಾಗುತ್ತದೆ. ಅನುಸರಣೆ ಮಾಡಬೇಕೆಂದರೆ ಮನೆಮಠವನ್ನು ಬಿಡಿ. ತಂದೆ ಹೇಳುತ್ತಾರೆ, ನಾನು ಪರಮಧಾಮದಲ್ಲಿರುತ್ತೇನೆ. ನೀವು ಸಹ ಹೋಗಲು ಬಯಸುತ್ತೀರೋ ಅಥವಾ ಇಲ್ಲಿಯೇ ವಿಶ್ವ ಸಾಗರದಲ್ಲಿರುವುದು ಚೆನ್ನಾಗಿದೆ ಅನಿಸುತ್ತದೆಯೋ? ಹೇ ಪತಿತ ಪಾವನ ಬಾ ಎಂದು ನೀವು ಕೂಗುತ್ತಾ ಬಂದಿದ್ದೀರಿ. ಜೊತೆಯಲ್ಲಿ ಕರೆದುಕೊಂಡು ಹೋಗಲು ಈಗ ತಂದೆ ಬಂದಿದ್ದಾರೆ. ಕಲ್ಪ ಕಲ್ಪ ಬಂದು ನಿಮ್ಮನ್ನು ಜೊತೆಯಲ್ಲಿ ಕರೆದುಕೊಂಡು ಹೋಗುತ್ತೇನೆ. ಪುನಃ ಸತ್ಯಯುಗದಲ್ಲಿ ನೀವು ಬಹಳ ಸುಖಿಯಾಗಿರುತ್ತೀರಿ. ಈ ಲಕ್ಷ್ಮೀನಾರಾಯಣರು ಸ್ವರ್ಗದ ಮಾಲೀಕರಾಗಿದ್ದರಲ್ಲವೇ? ಇವರಿಗೆ ಇಷ್ಟೊಂದು ಸುಖ ಕೊಟ್ಟವರು ಯಾರು? ಸ್ವರ್ಗದ ರಚಯಿತ ತಂದೆ. ನೀವು ನನ್ನ ಜಯಂತಿಯನ್ನು ಆಚರಿಸುತ್ತೀರಿ ಎಂದು ತಂದೆ ನೆನಪು ತರಿಸುತ್ತಾರೆ. ಎಲ್ಲ ಭಾರತವಾಸಿಗಳು ಪರಮಪಿತ ಪರಮಾತ್ಮನ ಜಯಂತಿಯನ್ನು ಆಚರಿಸುತ್ತಾರೆ. ಇದು ನಮ್ಮ ಜನ್ಮಸ್ಥಾನ ಆಗಿದೆ. ಕ್ರಿಶ್ಚಿಯನ್ರು ಆಚರಿಸುವುದಿಲ್ಲ.
ಅವರಂತೂ ಕ್ರೈಸ್ತನನ್ನೇ ಒಪ್ಪುತ್ತಾರೆ. ಶಿವ ಜಯಂತಿಯನ್ನು ಭಾರತವಾಸಿಗಳು ಒಪ್ಪುತ್ತಾರೆ. ಇದು ಸರ್ವರ ಪತಿತ ಪಾವನ ತಂದೆಯ ಜನ್ಮಭೂಮಿಯಾಗಿದೆ. ತಂದೆ ಎಲ್ಲರಿಗೂ ಸುಖವನ್ನು ಕೊಡುವವರಾಗಿದ್ದಾರೆ, ಸರ್ವರನ್ನು ಮುಕ್ತರನ್ನಾಗಿ ಮಾಡುವವರಾಗಿದ್ದಾರೆ. ಭಾರತ ಎಷ್ಟು ಶ್ರೇಷ್ಠವಾಗಿದೆ. ಡ್ರಾಮಾನುಸಾರ ನನ್ನ ಮಕ್ಕಳು ಬಹಳ ದುಃಖಿಗಳಾದಾಗ ಆಗ ನಾನು ಆಸ್ತಿ ಕೊಡಲು ಬರುತ್ತೇನೆ ಎಂದು ತಂದೆಗೆ ಗೊತ್ತಿದೆ. ತಂದೆ ಜ್ಞಾನ ಸಾಗರ, ಸುಖದ ಸಾಗರನಾಗಿದ್ದಾರೆ, ಮಕ್ಕಳಿಗೆ ಆಸ್ತಿ ಕೊಡುತ್ತಿದ್ದಾರೆ. ನನ್ನನ್ನು ಅನುಸರಣೆ ಮಾಡಿ ಎಂದು ಹೇಳುತ್ತಾರೆ. ನಾವು ಆತ್ಮಗಳು ವಿಕಾರಿಯಾಗಿದ್ದೇವೆ, ಆದ್ದರಿಂದ ಶರೀರವು ಸಹ ವಿಕಾರಿಯಾಗಿಯೇ ಇದೆ ಎಂದು ನೀವು ತಿಳಿದಿದ್ದೀರಿ. ಸತ್ಯಯುಗದಲ್ಲಿ ಆತ್ಮ ಪವಿತ್ರವಾಗಿರುತ್ತದೆ, ಅಂದಾಗ ಪವಿತ್ರವಾದ ಶರೀರ ಸಿಗುತ್ತದೆ. ಮಕ್ಕಳೇ ಪಾವನರಾಗಿ ಎಂದು ತಂದೆ ಈಗ ಹೇಳುತ್ತಾರೆ. ನೆನಪಿನಿಂದಲೇ ತಮೋ ಪ್ರಧಾನರಿಂದ ಸತೋಪ್ರಧಾನರಾಗುತ್ತೀರಿ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾ ಪಿತಾ ಬಾಬ್ದಾದಾರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ಕಾರ. ಆತ್ಮೀಯ ತಂದೆಗೆ ಆತ್ಮೀಯ ಮಕ್ಕಳ ನಮಸ್ಕಾರಗಳು. ಧಾರಣೆಗಾಗಿ ಮುಖ್ಯ ಸಾರ: ಒಂದು, ತಂದೆಯಿಂದ ಸ್ವರ್ಗದ ಆಸ್ತಿಯನ್ನು ಪಡೆಯುವುದಕ್ಕಾಗಿ ನಾವಾತ್ಮ ಸಹೋದರ ಸಹೋದರ ಆಗಿದ್ದೇವೆ ಎಂಬುದನ್ನು ಪರಿಪಕ್ವ ಮಾಡಿಕೊಳ್ಳಿ. ಬಹಳ ಪ್ರೀತಿಯಿಂದ ಇರಬೇಕು. ತಂದೆ ಹೇಗೆ ಅತ್ಯಂತ ಪ್ರಿಯರಾಗಿದ್ದಾರೆ ಹಾಗೆಯೇ ಪ್ರಿಯರಾಗಬೇಕು. ಎರಡು, ತಂದೆ ಸಮಾನ ಪಾವನರಾಗಿ ತಂದೆಯನ್ನು ಸಂಪೂರ್ಣ ಅನುಸರಣೆ ಮಾಡಬೇಕು. ತಂದೆಯ ಜೊತೆ ಮರಳಿ ಮನೆ ಶಾಂತಿಧಾಮಕ್ಕೆ ಹೋಗುವುದಕ್ಕಾಗಿ ಖಂಡಿತ ಪಾವನರಾಗಬೇಕು. ವರದಾನ: ನೆನಪಿನ ಆಧಾರದ ಮೂಲಕ ಮಾಯೆಯ ಕೆಸರಿನಿಂದ ಭಿನ್ನರಾಗುವಂತಹ ಸದಾ ಅರ್ಷಿತಮುಖಿಗಳಾಗಿ. ನೆನಪಿನ ಆಧಾರದ ಮೂಲಕ ಮಾಯೆಯ ಕೆಸರಿನಿಂದ ಭಿನ್ನರಾಗುವಂತಹ ಸದಾ ಅರ್ಷಿತಮುಖಿಗಳಾಗಿ. ಯಾವುದಾದರೂ ಅಂತಹ ವಿಚಾರ ಸನ್ಮುಖದಲ್ಲಿ ಬಂದರೆ ತಂದೆಯ ಮೇಲೆ ಬಿಟ್ಟುಬಿಡಿ. ಅಂತರಾಳದಿಂದ ಬಾಬಾ ಎಂದು ಹೇಳಿ, ಆಗ ವಿಚಾರವೇ ಸಮಾಪ್ತಿಯಾಗುತ್ತದೆ. ಅಂತರಾಳದಿಂದ ಈ ಬಾಬಾ ಎಂಬ ಶಬ್ದ ಹೇಳುವುದೇ ಜಾದು ಆಗಿದೆ. ಮೊಟ್ಟ ಮೊದಲು ಮಾಯೆ ತಂದೆಯನ್ನೇ ಮರೆಸುತ್ತದೆ. ಆದ್ದರಿಂದ ಕೇವಲ ಈ ವಿಚಾರದ ಬಗ್ಗೆ ಗಮನ ಕೊಡಿ. ಆಗ ತಮ್ಮನ್ನು ಕಮಲ ಪುಷ್ಪ ಸಮಾನ ಎಂದು ಅನುಭವ ಮಾಡುತ್ತೀರಿ. ನೆನಪಿನ ಆಧಾರದ ಮೇಲೆ ಮಾಯೆಯ ಸಮಸ್ಯೆಗಳ ಕೆಸರಿನಿಂದ ಸದಾ ಭಿನ್ನರಾಗಿರುತ್ತೀರಿ. ಎಂದಿಗೂ ಯಾವುದೇ ವಿಚಾರದಲ್ಲಿ ಏರುಪೇರಿನಲ್ಲಿ ಬರುವುದಿಲ್ಲ. ಸದಾ ಒಂದೇ ಅರ್ಷಿತ ಮುಖದ ಸ್ಥಿತಿ ಇರುತ್ತದೆ. ಸ್ಲೋಗನ್: ಪವಿತ್ರತೆಯ ಧಾರಣೆ ಅಥವಾ ಧರ್ಮವನ್ನು ಜೀವನದಲ್ಲಿ ತರುವವರೇ ಮಹಾನ್ ಆತ್ಮ ಆಗಿದ್ದಾರೆ. ಪವಿತ್ರತೆಯ ಧಾರಣೆ ಅಥವಾ ಧರ್ಮವನ್ನು ಜೀವನದಲ್ಲಿ ತರುವವರೇ ಮಹಾನ್ ಆತ್ಮ ಆಗಿದ್ದಾರೆ. ಓಂ ಶಾಂತಿ.